ಈಗ ವಿಸ್ತಾರ ಸಂಪಾದಕೀಯ ಇವತ್ತಿನ ವಿಸ್ತಾರ ಸಂಪಾದಕೀಯದಲ್ಲಿ ಭಾರತ ವಿರುದ್ಧದ ಸೋಲಿನ ಪಾಠ ದುಷ್ಟ ಪಾಕಗೆ ಇನ್ನಾದರೂ ಬುದ್ಧಿ ಬರಲಿ ಸರ್ ಒಂದು ದೇಶ ಬೆಳಿಬೇಕು ಅಂದ್ರೆ ನೆರೆಯ ರಾಷ್ಟ್ರಗಳ ಒಂದು ಆತ್ಮೀಯತೆ ಕೂಡ ತುಂಬಾ ಮುಖ್ಯ ಆಗುತ್ತೆ ಆ ಕೆಲಸ ಪಾಕಿಸ್ತಾನ ಮಾಡಿಲ್ಲ ಇಲ್ಲಿವರೆಗೂ ಈಗ ಪಾಠ ಕಲಿತಾ ಇದೆ ಏನ್ ಸ್ಟ್ರಾಟಜಿ ಮಾಡ್ತಾ ಇದೆ ಅಂತ ಸರ್ ಪಾಕಿಸ್ತಾನ ಆರಂಭದಲ್ಲೇ ತನ್ನ ಹೆಜ್ಜೆಯನ್ನು ತಪ್ಪಿತು ಪಾಕಿಸ್ತಾನ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ರಚನೆ ಅದು ದುರುದ್ದೇಶದಿಂದ ಕೂಡಿದ್ದು ಆ ದೇಶಕ್ಕೆ ಒಂದು ಉದಾತ್ತವಾದಂಥ ಚಿಂತನೆ ಇರಲಿಲ್ಲ ದೂರದೃಷ್ಟಿ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಆ ದೇಶ ಏನೆಲ್ಲ ಹಿನ್ನಡೆ ಅನುಭವಿಸಬೇಕೋ ಅನುಭವಿಸ್ತು ಆ ಹಿನ್ನಡೆ ಅನುಭವಿಸಿದ ನಂತರ ಕೆಲವರಿಗೆ ಕೆಟ್ಟ ನಂತರ ಬುದ್ಧಿ ಬರೋದಿದೆ ಆದರೆ ಪಾಕಿಸ್ತಾನಕ್ಕೆ ಕೆಟ್ಟ ನಂತರವೂ ಬುದ್ಧಿ ಬರಲಿಲ್ಲ ಅನ್ನೋದು ನಮಗೆ ಆಶ್ಚರ್ಯಕ್ಕೆ ಕಾರಣವಾಗಿರತಕ್ಕಂಥ ಸಂಗತಿ ಈಗ ಇವತ್ತಿನ ಈ ನಮ್ಮ ಸಂಪಾದಕೀಯವನ್ನು ಯಾಕೆ ನಾವು ಬರೆದಿದ್ದೀವಿ ಅಂತಂದರೆ ಸಂಪಾದಕೀಯ ಚರ್ಚೆಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಪಾಕಿಸ್ತಾನದ ಪ್ರಧಾನಿ ಆ ದೇಶಕ್ಕೆ ಬುದ್ಧಿ ಬಂದಿರೋ ರೀತಿಯಲ್ಲಿ ಅಥವಾ ತಪ್ಪಿನ ಅರಿವಾಗಿದೆ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಭಾರತ ಪ್ರಗತಿಯನ್ನು ಹೊಂದುತ್ತಾ ಇದೆ ಭಾರತದ ಪ್ರಧಾನಿಯ ಜೊತೆಗೆ ನಾವು ಅಂತಿಮ ಸುತ್ತಿನ ನಿರ್ಣಾಯಕವಾದಂತಹ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ ಅನ್ನುವ ಸಂದೇಶವನ್ನು ಕಳುಹಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದು ಪ್ರಾಮಾಣಿಕವಾದಂತಹ ಪ್ರತಿಕ್ರಿಯೆ ಅಥವಾ ಇನ್ನೇನಾದರೂ ಇದ್ರ ಹಿಂದೆ ಒಂದು ದುರುದ್ದೇಶ ಷಡ್ಯಂತ್ರ ಇದೆಯಾ ದಿಕ್ಕು ತಪ್ಪಿಸುವಂತಹ ಆಲೋಚನೆ ಇದೆಯಾ ಅನ್ನೋದನ್ನು ನಾವಿವತ್ತು ಸಂಪಾದಕೀಯದಲ್ಲಿ ಚರ್ಚೆ ಮಾಡೋಣ ಆ ಸಂಗತಿಗಳನ್ನ ನಾವು ನೋಡ್ತಾ ಹೋಗೋದಾದರೆ ಪಾಕಿಸ್ತಾನದ ಸ್ಥಿತಿ ಹಿಂದೆ ಹೇಗಿತ್ತು ಈಗ ಹೇಗಿದೆ ಮುಂದೆ ಏನಾಗಬಹುದು ಯಾಕೆ ಇವತ್ತು ಪಾಕಿಸ್ತಾನದ ಪ್ರಧಾನಿ ಇವತ್ತು ಈ ರೀತಿಯಾದಂಥ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು ಭಾರತದ ಜೊತೆಗೆ ಸ್ನೇಹ ಸೌಹಾರ್ದ ಭಾವ ವ್ಯಾಪಾರ ವ್ಯವಹಾರಗಳನ್ನ ಕಾಪಾಡಿಕೊಂಡಿದ್ದರೆ ಪಾಕಿಸ್ತಾನಕ್ಕೆ ಇಂದು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇನ್ನಾದರೂ ಬುದ್ಧಿ ಕಲಿಯದಿದ್ದರೆ ಅದಕ್ಕೆ ಉಳಿಗಾಲ ಇಲ್ಲ ಅಂತ ಭಾರತದಂತಹ ಮಿತ್ರ ಆ ದೇಶಕ್ಕೆ ಇನ್ನೊಬ್ಬ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಭಾರತದ ಜೊತೆಗೆ ಸದಾ ಹಾಗೇತನ ಮೂರಕ್ಕೂ ಹೆಚ್ಚು ಯುದ್ಧಗಳು ಮೂರು ಅಧಿಕೃತವಾದಂಥ ಯುದ್ಧಗಳು ನೂರಾರು ಛಾಯಾ ಯುದ್ಧಗಳು ನಡೆಸಿ ನಿರಂತರವಾಗಿ ಹಿನ್ನಡೆಯನ್ನು ಅನುಭವಿಸಂತಹ ದೇಶ ಚೀನಾದಂತಹ ಕುತಂತ್ರಿಯ ಜೊತೆಗೆ ಸಿಕ್ಕಿ ಮತ್ತೊಂದು ಕಡೆ ಅದು ಇದೆ ಏಳು ದಶಕಗಳ ಹಗೆತನದ ಬಳಿಕ ಮೊದಲ ಬಾರಿಗೆ ಪಾಕಿಸ್ತಾನದ ಆಡಳಿತಗಾರರಿಗೆ ಭಾರತದ ಬಗ್ಗೆ ಜ್ಞಾನೋದಯ ಆದ ಹಾಗೆ ಕಾಣ್ತಾ ಇದೆ ಭಾರತದ ವಿರುದ್ಧ ನಡೆದ ಮೂರು ಯುದ್ಧಗಳಿಂದ ಪಾಕಿಸ್ತಾನ ಪಾಠ ಕಲಿತಿರುವುದಾಗಿ ಅಲ್ಲಿನ ಪ್ರಧಾನಿ ಶಹಬಾಜ್ ಷರೀಫ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಪ್ರಾಮಾಣಿಕವಾದಂತಹ ಮಾತೋ ಅಥವಾ ಮೊಸಳೆ ಕಣ್ಣೀರೋ ಗೊತ್ತಿಲ್ಲ ಈ ಯುದ್ಧಗಳಿಂದ ಯಾತನೆ ಬಡತನ ಹಾಗೂ ನಿರುದ್ಯೋಗಗಳು ನಮ್ಮ ದೇಶಕ್ಕೆ ದೊರೆತಿವೆ ಇನ್ನೊಂದು ಕಡೆ ಭಾರತ ಪ್ರಗತಿ ಹಾದಿಯಲ್ಲಿ ಮುನ್ನಡೀತಾ ಇದೆ ಅಂತ ಹೇಳಿದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಶಾಂತಿ ಮಾತುಕತೆಯೇ ಲೇಸು ಯುದ್ಧ ಬೇಡವೇ ಬೇಡ ಅಂತ ಹೇಳಿದ್ದಾರೆ ಯಾರು ಯುದ್ಧ ಮಾಡೋದಕ್ಕೆ ಬಂದವರು ಈಗಾದರೂ ಯುದ್ಧ ಬೇಡ ಅಂತ ಅನಿಸಿರೋದು ಆಶಾದಾಯಕವಾದಂಥ ಬೆಳವಣಿಗೆ ಇದು ಪಾಕ್ ಆಡಳಿತಗಾರರಲ್ಲಿ ಅಪರೂಪವೇ ಆಗಿರುವಂತಹ ವಾಸ್ತವ ಜಗತ್ತಿನ ಪ್ರಜ್ಞೆ ಎಂಬಂತೆ ಕಾಣಿಸ್ತಾ ಇದೆ ಅವರ ಮಾತಿನಲ್ಲಿ ದಯನೀಯ ದಯನೀಯತೆ ಕಾಣ್ತಾ ಇದೆ ಮುಕ್ತ ಮನಸ್ಸಿನಿಂದ ಮಾತುಕತೆಗೆ ಬಂದರೆ ಪಾಕಿಸ್ತಾನವನ್ನು ತಿರಸ್ಕರಿಸಬೇಕಿಲ್ಲ ಭಾರತ ಯಾವತ್ತೂ ಕೂಡ ಪಾಕಿಸ್ತಾನದ ಜೊತೆ ತಾನೇ ತಾನಾಗಿ ಹಗೆತನವನ್ನು ಸಾಧಿಸಿಲ್ಲ ಅವರು ಹಗೆತನ ಸಾಧಿಸಿದಾಗ ತಕ್ಕ ಪಾಠವನ್ನು ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ ಭಾರತ ಸದಾಕಾಲ ಪಾಕಿಸ್ತಾನದ ಕುರಿತಾಗಿ ನೆರೆ ದೇಶ ಪಾಕಿಸ್ತಾನ ಮಾತ್ರ ಅಲ್ಲ ನೆರೆಹೊರಿ ಎಲ್ಲ ದೇಶಗಳ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿ ಆ ದೇಶಗಳು ಬೆಳವಣಿಗೆ ಹೊಂದಲಿ ಭಾರತವು ಬೆಳವಣಿಗೆ ಆಗಬೇಕು ಅನ್ನುವಂಥ ಆಲೋಚನೆಯೇ ಇಟ್ಟುಕೊಂಡಿದೆ ಆದರೆ ಪಾಕಿಸ್ತಾನ ನಮಗೆ ಉಂಟು ಮಾಡಿರುವ ಗಾಯಗಳನ್ನು ಅಷ್ಟು ಸುಲಭವಾಗಿ ಪೂರ್ತಿಯಾಗಿ ಮರೆಯಲು ಸಾಧ್ಯವಿಲ್ಲ ಇಷ್ಟಕ್ಕೂ ಪಾಕ್ ಆಡಳಿತದಲ್ಲಿ ಇಂಥ ಮನಸ್ಥಿತಿ ಮೂಡಲು ಕಾರಣವೇನು ಎಂಬುದನ್ನು ನಾವು ವಿವೇಚನೆಯಿಂದ ನೋಡಬೇಕಿದೆ ನಿಜಕ್ಕೂ ಪಾಕಿಸ್ತಾನ ತನ್ನ ದಶ ದಶಕಗಳ ದುಷ್ಟತನಕ್ಕೆ ಇವತ್ತು ಬೆಲೆ ತೆರುತ್ತಾ ಇದೆ ಇಡೀ ದೇಶ ದಿವಾಳಿ ಎದ್ದು ಹೋಗಿದೆ ಜನ ಅಕ್ಷರಶಃ ಭಿಕಾರಿಗಳಂತಾಗಿದ್ದಾರೆ ದಿನಸಿ ವಸ್ತುಗಳು ಸಾಮಾನ್ಯ ಜನರಿಗೆ ಸಿಗದೆ ದುರ್ಲಭ ಆಗ್ತಾ ಇದೆ ಇಲ್ಲಿನ ಅತಿ ಪ್ರಮುಖ ಆಹಾರ ಧಾನ್ಯವಾದ ಗೋಧಿಗೆ ತೀವ್ರ ತತ್ವಾರ ಕಾಣ್ತಾ ಇದೆ ಪೆಟ್ರೋಲ್ ಸೇರಿದಂತೆ ಅವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ ಪಾಕಿಸ್ತಾನದ ಕೇಂದ್ರೀಯ ಬ್ಯಾಂಕ್ ಆಗಿರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ ದಿವಾಳಿಯಾಗಿ ಹೋಗಿದೆ ದೇಶದ ವಿದೇಶಿ ವಿನಿಮಯ ಸಂಗ್ರಹ ಕೇವಲ ನಾಲ್ಕು ಪಾಯಿಂಟ್ ಐದು ಶತಕೋಟಿ ಡಾ ಕೋಟಿ ಡಾಲರ್ಗಳಿಗೆ ಕುಸಿದು ಬಿಟ್ಟಿದೆ ಇದು ಕಳೆದ ಒಂದು ದಶಕದಲ್ಲೇ ಅತಿ ಕನಿಷ್ಠ ಆರ್ಥಿಕ ಶಕ್ತಿಯ ಸುಧಾರಣೆಗೆ ಯಾವ ಮಾರ್ಗವೂ ಆ ದೇಶಕ್ಕೆ ಕಾಣ್ತಾ ಇಲ್ಲ ಹಾಗಂತ ವಿದೇಶಿ ನೆರವಿಗೆ ಕೈಚಾಚೋಣು ಎಂದರೆ ಈಗಾಗಲೇ ಆ ದೇಶ ವಿದೇಶಿ ಸಾಲದಲ್ಲಿ ತೇಲ್ತಾ ಇದೆ ಸಾಲದ್ದಕ್ಕೆ ಭಯೋತ್ಪಾದಕ ಸಂಸ್ಥೆಗಳಿಗೆ ಸಹಾಯ ಮಾಡ್ತಾ ಇರುವಂತಹ ಕಾರಣದಿಂದ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಂ ಎಫ್ ಪಾಕಿಸ್ತಾನವನ್ನು ಬೂದುಪಟ್ಟಿಯಲ್ಲಿ ಸೇರಿಸಿದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಇಲ್ಲಿನ ಆಡಳಿತಗಾರ ದೂರದೃಷ್ಟಿಯ ಕೊರತೆ ಹಾಗೂ ಅವರನ್ನು ಆಟವಾಡಿಸುತ್ತಿರುವ ಮತಾಂಧರ ಕುತ್ಸಿತತೆ ಕಾಣ್ತಾ ಇದೆ ಇಲ್ಲಿನ ಅಧ್ಯಕ್ಷರು ಹಾಗೂ ಪ್ರಧಾನಿಗಳು ಸದಾ ಅಲ್ಲಿನ ಮಿಲಿಟರಿ ಕೈಗೊಂಬೆಗಳಾಗಿ ಬೇಹುಗಾರಿಕೆ ಸಂಸ್ಥೆ ಐ ಸೂತ್ರದ ಗಾಳಿಪಟಗಳಾಗಿ ನಡೆದುಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಚುನಾಯಿತಗೊಂಡ ಸರ್ಕಾರಗಳು ತನ್ನ ಮೂಗಿನ ನೇರಕ್ಕೆ ನಡೆಯದೇ ಇದ್ದಾಗ ಅಲ್ಲಿನ ಮಿಲಿಟರಿ ಮೂಗು ತೂರಿಸಿ ಆಡಳಿತ ನಡೆಸ್ತಾ ಇದೆ ದೇಶಕ್ಕೆ ಹೊಸ ಬಗೆಯ ಆಡಳಿತ ಕೊಡಲು ಮುಂದಾದ ಕೆಲವರು ಇದೇ ಮತಾಂಧರಿಂದ ಹತ್ಯೆಗೆ ಒಳಗಾಗಿದ್ದಾರೆ ಹೀಗಾಗಿ ಮುತ್ಸದ್ದಿತನದ ಕೊರತೆ ಹಾಗೂ ಮತಾಂಧತೆಯ ಜೊತೆಗೆ ಭಾರತದ ಭಾರತದ ದ್ವೇಷವೂ ಸೇರಿಕೊಂಡ ಪರಿಣಾಮ ತನ್ನಿಂದ ಸಾಧ್ಯವಿಲ್ಲದೆ ಹೋದರೂ ಅದು ಅಣ್ವಸ್ತ್ರ ರೇಸ್ಗೆ ಬಿದ್ದಿದೆ ಅಂತ ಊಟಕ್ಕೆ ಹೊಟ್ಟೆಗೆ ಇಲ್ಲದೆ ಹೋದರೂ ಜುಟ್ಟಿಗೆ ಮಲ್ಲಿಗೆ ಅನ್ನೋ ಹಾಗೆ ಪಾಕಿಸ್ತಾನ ಯುದ್ಧ ಯುದ್ಧೋನ್ಮಾದ ಮತ್ತು ಮತಾಂಧತೆ ಈ ಎಲ್ಲ ಸೇರಿ ಅದು ಹೇಗೆ ದಿವಾಳಿ ಹಾದಿಯನ್ನು ಹಿಡಿದಿದೆ ಅನ್ನುವಂಥದ್ದು ನಮಗೆ ಮನವರಿಕೆ ಆಗ್ತಾ ಇದೆ ಭಾರತಕ್ಕೆ ಅದೊಂದು ಸಹಜ ರಕ್ಷಣಾ ಬೆಳವಣಿಗೆ ಆಗಿದ್ದರೆ ಪಾಕ್ಗೆ ಅದು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಮಂತಾಗಿದೆ ಅಲ್ಲಿ ಪ್ರಧಾನಿ ಮಾತಿಗೆ ಬೆಲೆಯೂ ಇಲ್ಲ ಪ್ರಜಾಪ್ರಭುತ್ವಕ್ಕೂ ಬೆಲೆ ಇಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಯಾವ ಬೆಲೆಯೂ ಇಲ್ಲ ಪ್ರಧಾನಿ ಒಂದು ಹೇಳಿದರೆ ಅಲ್ಲಿಯ ಸೇನೆ ಮತ್ತೊಂದು ಮಾತಾಡುತ್ತೆ ಪ್ರಧಾನಿ ಶಾಂತಿ ಅಂದರೆ ಸೇನಾ ಮುಖ್ಯಸ್ಥರು ಯುದ್ಧಕ್ಕೆ ಹಪಹಪಿಸುತ್ತಾರೆ ಇದಕ್ಕೆ ಕಾರ್ಗಿಲ್ ಆಕ್ರಮಣ ಒಂದು ತಾಜಾ ಉದಾಹರಣೆ ಭಾರತದ ಜೊತೆಗೆ ಸ್ನೇಹ ಸೌಹಾರ್ದ ಭಾವ ವ್ಯಾಪಾರ ವ್ಯವಹಾರಗಳನ್ನು ಕಾಪಾಡಿಕೊಂಡಿದ್ದರೆ ಪಾಕಿಸ್ತಾನಕ್ಕೆ ಇಂದು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ತನ್ನ ಅಕ್ಕಪಕ್ಕದ ದೇಶಗಳ ಸಂಕಷ್ಟದಲ್ಲಿ ಭಾರತ ಯಾವತ್ತೂ ಕೂಡ ಕೈಬಿಟ್ಟಿಲ್ಲ ಅದು ನೇಪಾಳ ಇರ್ಬೋದು ಈವನ್ ಆಫ್ಘಾನಿಸ್ತಾನದಂತಹ ದೇಶಕ್ಕೆ ಭಾರತ ಕೈಚಾಕ್ತು ಕೊರೋನಾ ಸಂದರ್ಭದಲ್ಲಿ ಪಾಕಿಸ್ತಾನ ಎಂಥ ಮೂರ್ಖ ದೇಶ ಅಂತಂದರೆ ನಾವು ಅವರಿಗೆ ಔಷಧದ ನೆರವನ್ನು ಕೊಡ್ತೀವಿ ಆಹಾರದ ನೆರವನ್ನು ಕೊಡ್ತೀವಿ ಹಣಕಾಸಿನ ನೆರವನ್ನು ಕೊಡ್ತೀವಿ ಅಂದರೆ ಅದನ್ನು ತಿರಸ್ಕಾರ ಮಾಡಿ ಕಾಲಲ್ಲಿ ಒದ್ದು ಅಪಮಾನ ಮಾಡಿದಂಥ ದೇಶ ಈಗ ಅದಕ್ಕೆ ಸರಿದಾರಿಗೆ ಬಂದ ಹಾಗೆ ಕಾಣ್ತಾ ಇದೆ ಅಂತ ಸದ್ಯ ಪಾಕ್ ಪ್ರಧಾನಮಂತ್ರಿ ವ್ಯಕ್ತಪಡಿಸಿರುವ ನಿಲುವನ್ನು ಇಡೀ ಪಾಕಿಸ್ತಾನ ಪ್ರಾಮಾಣಿಕತೆಯಿಂದ ಒಪ್ಪಿಕೊಂಡು ಮುನ್ನಡೆದರೆ ಆ ದೇಶಕ್ಕೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಕ್ಷೇಮ ಭಾರತವನ್ನು ನೋಡಿ ನಾವು ಕಲಿಯಬೇಕಿದೆ ಎಂದು ಹಿಂದಿನ ಪ್ರಧಾನಿ ಇಮ್ರಾನ್ ಖಾನ್ ಕೂಡ ಹೇಳಿದರು ಪಾಕ್ನ ವಿದೇಶಾಂಗ ನೀತಿಜ್ಞರು ಇತ್ತೀಚೆಗೆ ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನ ಇನ್ನಾದರೂ ಪಾಠ ಕಲಿಯದೇ ಹೋದರೆ ಅದಕ್ಕೆ ಮತ್ತಷ್ಟು ದುರ್ಗತಿ ಕಾದಿದೆ ಇಷ್ಟಾದರೂ ಅದು ಪೂರ್ತಿ ಬುದ್ಧಿ ಕಲಿತಂತೆ ಇಲ್ಲ ಯಾಕೆಂದರೆ ಅದು ಭಾರತವನ್ನು ಬಿಟ್ಟು ವಿಸ್ತರಣಾಶಾಹಿ ಚೀನಾದ ಸಂಘವನ್ನು ಮಾಡಿದೆ ಜಗತ್ತಿನಾದ್ಯಂತ ಭೀಭತ್ಸ ಎಬ್ಬಿಸಿದ ಭಯೋತ್ಪಾದಕ ಸಂಘಟನೆಗಳಿಗೆ ತಾನು ನೀಡಿರುವ ಆಶ್ರಯವನ್ನು ಇಂದು ಕೂಡ ಮುಂದುವರಿಸ್ತಾ ಇದೆ ಭಾರತದ ವಿರುದ್ಧ ಚೀನಾದ ಷಡ್ಯಂತ್ರಗಳಿಗೆ ಬೆಲೆ ನೀಡಿದೆ ಹೀಗಾಗಿ ಪಾಕ್ ಪ್ರಧಾನಿ ಶಾಂತಿ ಎಂದಾಕ್ಷಣ ಭಾರತ ಹಿಂದೂ ಮುಂದೆ ನೋಡದೆ ಕೈ ಚಾಚಬೇಕಿಲ್ಲ ಮಾನವೀಯ ನೆಲೆಯಲ್ಲಿ ಪಕ್ಕದ ವಿದೇಶವನ್ನು ನೋಡುವ ಜೊತೆಯಲ್ಲೇ ನಮ್ಮ ಸುರಕ್ಷತೆಯನ್ನು ಗಮನದಿಟ್ಟುಕೊಳ್ಳುವ ವಿವೇಕವನ್ನು ನಮ್ಮ ಆಡಳಿತಗಾರರು ತೋರಬೇಕಿದೆ ಪಾಕಿಸ್ತಾನದ ಈ ಹೇಳಿಕೆಯನ್ನು ಪಾಕಿಸ್ತಾನದ ಪ್ರಧಾನಿ ಹೇಳಿಕೆಯನ್ನು ನಾವು ವಾಸ್ತವಿಕತೆ ನೆಲೆಯಲ್ಲಿ ಮತ್ತು ಇದರ ಹಿಂದೆ ಇನ್ಯಾವ ಉದ್ದೇಶ ಇರಬಹುದು ಅನ್ನುವುದನ್ನು ಆಲೋಚನೆ ಮಾಡಿ ಪಾಕಿಸ್ತಾನ ಜೊತೆ ಸ್ನೇಹ ಹಸ್ತವನ್ನು ಚಾಚುವುದಕ್ಕೆ ಭಾರತ ಆಲೋಚನೆ ಮಾಡಬೇಕಾಗಿದೆ ಅಂತ ಯಾಕಂದರೆ ನೆರೆ ದೇಶಗಳು ಬೆಳವಣಿಗೆ ಆದರೆ ಭಾರತಕ್ಕೆ ಅದರಿಂದ ಅನುಕೂಲ ಇದೆ ಬ ನೆರೆ ದೇಶಗಳು ದಿವಾಳಿ ಆದರೆ ಭಾರತಕ್ಕೂ ಕೂಡ ಅದರ ತಲೆನೋವು ತಟ್ಟುತ್ತೆ ಅನ್ನುವಂಥದ್ದು ವ್ಯಾವಹಾರಿಕವಾಗಿ ಭಾರತ ಇದುವರೆಗೆ ಕಂಡುಕೊಂಡಿರುವಂತಹ ಸತ್ಯ ಇದು ಇವತ್ತಿನ ನಮ್ಮ ಸಂಪಾದಕೀಯದ ಪ್ರಮುಖಾಂಶ ಪಾಕಿಸ್ತಾನವನ್ನ ಯಾವತ್ತೂ ಕೂಡ ಯಾವತ್ತೂ ಕೂಡ ಭಾರತ ಕ್ಷಮಿಸ್ತಾನೆ ಬಂದಿದೆ ಒಂದಾದ ಮೇಲೆ ಒಂದು ಮೂರು ಯುದ್ಧಗಳನ್ನ ಮಾಡಿದಂಥ ದೇಶಕ್ಕೆ ನಾವು ಯಾವತ್ತೂ ಕೂಡ ನಾವು ಯುದ್ಧ ಮಾಡಿದರೆ ಪಾಕಿಸ್ತಾನವನ್ನು ಕ್ಷಣ ಮಾತ್ರದಲ್ಲಿ ಹೊಸಕಿ ಹಾಕಬಹುದು ಭಾರತ ಯಾವತ್ತೂ ಕೂಡ ಆ ಕೆಲಸವನ್ನು ಮಾಡಿಲ್ಲ ಬದಲಾಗಿ ಮಾನವೀಯ ನೆರವನ್ನು ಕೊಡುವಂಥ ಸಂದರ್ಭದಲ್ಲಿ ಭಾರತ ಮಾನವೀಯ ನೆರವನ್ನೇ ಕೊಟ್ಟಿದೆ ಉದಾಹರಣೆಗೆ ವಾಜಪೇಯಿ ಅವರು ಲಾಹೋರ್ಗೆ ಕೈಗೊಂಡಂಥ ಆಗಿನ ಪ್ರಧಾನಿ ಆ ಬಸ್ ಯಾತ್ರೆ ಇದೆಯಲ್ಲ ಅದು ಐತಿಹಾಸಿಕವಾದಂಥ ಬಸ್ ಯಾತ್ರೆ ಆದರೆ ನಾವು ಸ್ನೇಹಸ್ಥವನ್ನು ಚಾಚಿ ಎರಡೂ ದೇಶಗಳ ನಡುವೆ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಗಡ್ ಗಡಿಯಲ್ಲಿ ನಾವು ಯಾವುದೇ ರೀತಿಯಾದಂತಹ ನಿಯಂತ್ರಣವನ್ನು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂಥ ಗೋಡೆಯನ್ನು ಕಟ್ಟಬಾರದು ಅನ್ನುವಂಥ ಸಂದೇಶವನ್ನು ಕೊಟ್ಟರೆ ಅವರ ಆ ಬಸ್ ಯಾತ್ರೆ ವಾಪಸ್ ಬರೋಷ್ಟೊತ್ತಿಗೆ ಕಾರ್ಗಿಲಲ್ಲಿ ಅತಿಕ್ರಮಣವನ್ನು ಮಾಡಿದರು ಇದು ಪಾಕಿಸ್ತಾನದ ನಿಜವಾದಂಥ ಸ್ವಭಾವ ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇರೋದು ಕ್ಷಮಾಪಣೆಯನ್ನು ಕೊಡಬೇಕು ಆದರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಪಾಕಿಸ್ತಾನ ಅದಕ್ಕೆ ಬುದ್ಧಿ ಬಂದ್ಬಿಟ್ಟಿದೆ ಅದು ಸ್ನೇಹಕ್ಕೆ ಯೋಗ್ಯವಾದಂಥ ರಾಷ್ಟ್ರ ಅಂತ ನಾವು ಪರಿಗಣಿಸೋದಕ್ಕೆ ಇನ್ನೂ ಹತ್ತಾರು ವರ್ಷಗಳು ಬೇಕು ಅಂತ ಹಲವು ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸಿದ ನಂತರ ನಾವು ರಕ್ಷಣಾತ್ಮಕವಾಗಿಯೂ ನಮ್ಮ ನಿಲುವನ್ನು ಪ್ರದರ್ಶನ ಮಾಡಬೇಕು ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಕೊಡಬೇಕಾದಂಥ ನೆರವನ್ನು ಭಾರತ ಯಾವತ್ತೂ ಕೂಡ ತನ್ನ ಹೆಚ್ಚುಗಾರಿಕೆಯನ್ನು ಮೆರೆದಿದ್ದು ಅದು ಹಣಕಾಸಿನಿಂದ ಅಲ್ಲ ಅಥವಾ ಯುದ್ಧದ ಸೈನಿಕ ಶಕ್ತಿಯಿಂದ ಅಲ್ಲ ಇಲ್ಲಿನ ಜ್ಞಾನದ ಸಂಪತ್ತಿನಿಂದ ನಮ್ಮ ಉದಾರತನದಿಂದ ಮತ್ತು ಇಡೀ ಜಗತ್ತಿಗೆ ಜಗತ್ತಿನ ಜೊತೆ ನಾವು ಸ್ನೇಹ ಸೌಹಾರ್ದದಿಂದ ಬದುಕಬೇಕು ಅನ್ನೋ ಕಾರಣಕ್ಕೆ ಪಾಕಿಸ್ತಾನಕ್ಕೂ ಇದೇ ನೀತಿ ಅನ್ವಯ ಆಗುತ್ತೆ ಮತ್ತು ಪಾಕಿಸ್ತಾನದ ಚೀನಾ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಈ ನೀತಿಯನ್ನು ಅನುಸರಿಸೋದು ಭಾಳ ಪ್ರಮುಖ ಆಗುತ್ತೆ ಅಂತ ನಮ್ಮ ಸಂಪಾದಕೀಯದ ಪೂರ್ಣ ಪಾಠ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ನಲ್ಲಿ ಲಭ್ಯ ಇದೆ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರ್ ಎರಡರಲ್ಲೂ ನಮ್ಮ ಆ್ಯಪ್ಗಳು ಲಭ್ಯ ಇದೆ ಡೌನ್ಲೋಡ್ ಮಾಡಿಕೊಂಡ್ರೆ ಕ್ಷಣದ ವಿಸ್ತೃತ ವಿಶ್ವಾಸಾರ ಸುದ್ದಿ ನಮ್ಮ ಓದುಗರಿಗೆ ಬೆರಳು ತುದಿಯಲ್ಲಿ ಸಿಗುತ್ತೆ ವಿಸ್ತಾರ ನ್ಯೂಸ್ ನಿಖರ ಜನಪರ